ಸ್ನೇಹಿತರೆ, ಇದೀಗ ಕರ್ನಾಟಕದಲ್ಲೆಲ್ಲ ಬರೀ ಸುಮಲತಾ ಮತ್ತು ಕುಮಾರಸ್ವಾಮಿಯ ಗುದ್ದಾಟ ದೇಸದೆ. ಸೋಷಿಯಲ್ ಮೀಡಿಯಾ ಹಾಕಿ, ಟಿವಿ ಚಾನೆಲ್ ಹಾಕಿ, ಎಲ್ಲಿ ನೋಡಿದರೂ ಬರೀ ಇವರಿಬ್ಬರ ದೇಸದೆ. ಅದು ಸಾಲದು ಎಂಬಂತೆ ಇದೀಗ ಇವರಿಬ್ಬರು ತಮ್ಮ ಜಗಳದಲ್ಲಿ ತಮ್ಮ ಕುಟುಂಬವನ್ನ ಬಯಲಿಗೆ ಎಳೆದಿದ್ದಾರೆ. ಇದರ ನಡುವೆ ಕಳೆದ ಮಂಡ್ಯ ಚುನಾವಣೆಯ ವೇಳೆ ರಾಕ್ಲೈನ್ ವೆಂಕಟೇಶ್ ಮತ್ತು ಸುಮಲತಾ ತಂಗಿದ್ದ ಹೋಟೆಲ್ ವಿಡಿಯೋಗಳನ್ನ ಹರಿಬಿಟ್ಟು ಸಂಬಂಧ ಸಹ ಕಟ್ಟಲಾಗ್ತಾ ಇದೆ. ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣಿಗೆ ಮಾತ್ರ ಗೊತ್ತು ಅನ್ನೋ ಹಾಗೆ ಸುಮಲತಾಗೆ ಅಪವಾದಗಳು ಹಾಕಿಕೊಳ್ತಿರೋ ಬೆನ್ನಲ್ಲೇ ಕುಮಾರಸ್ವಾಮಿ ವಿರುದ್ಧ ನಟಿ ರಾಧಿಕಾ ಕುಡುಗಿದ್ದು. ಏನ್ ಹೇಳಿದ್ದಾರೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಹಾಗಾದ್ರೆ ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹೌದು, ಕುಮಾರಸ್ವಾಮಿ ಅವರು ಸುಮಲತಾ ಬಗ್ಗೆ ಬೇಕಂತಲೇ ಹೇಳಿದ್ರೋ ಅಥವಾ ಬಾಯಿ ತಪ್ಪಿ ಹೇಳಿದ್ರೋ ಗೊತ್ತಿಲ್ಲ, ಆದ್ರೆ ಕುಮಾರಸ್ವಾಮಿ ಟೈಮ್ ಮಾತ್ರ ಇದೀಗ ಖರಾಬ್ ಆಗಿದೆ. ಅಂಬರೀಶ್ಗೆ ಅವಮಾನ ಆಗಿದೆ ಅಂತ ಅಭಿಮಾನಿಗಳು ರೊಚ್ಚಿಗೆದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದರ ನಡುವೆ ಸುಮಲತಾ ಪರ ಮಾತನಾಡಿರೋ ರಾಧಿಕಾ ಕುಮಾರಸ್ವಾಮಿ ಬಗ್ಗೆ ಗುಡುಗಿದ್ದಾರೆ. ಒಂದು ಹೆಣ್ಣು ಮಗಳ ಬಗ್ಗೆ ಈ ರೀತಿ ಮಾತನಾಡೋದು ತಪ್ಪು. ನಿಮ್ಮ ರಾಜಕೀಯ ವಿಷಯ ಏನೇ ಇರಲಿ, ಕೇವಲ ಅದ್ರ ಬಗ್ಗೆ ಮಾತ್ರ ಮಾತನಾಡಬೇಕೇ ಹೊರತು ತೀವ್ರ ಪರ್ಸನಲ್ ವಿಚಾರಗಳನ್ನ ಕೆದುಕಬೇಕಾಗಿಲ್ಲ. ನಾನು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಕಷ್ಟ ನನಗೆ ಗೊತ್ತು, ಹಾಗಾಗಿ ದಯವಿಟ್ಟು ಈ ಕೂಡಲೇ ಇಂತಹ ಅಸಹ್ಯ ಮಾತುಗಳನ್ನ ನಿಲ್ಲಿಸಿ ಅಂತ ಕುಮಾರಸ್ವಾಮಿ ಅವರ ವಿರುದ್ಧ ಗುಡುಗಿದ್ದಾರೆ ರಾಧಿಕಾ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಕಳೆದ ಎಲೆಕ್ಷನ್ ಗುದ್ದಾಟದಂತೆ ಮುಂದಿನ ಎಲೆಕ್ಷನ್ಗೂ ಸಹ ರೆಡಿ ಆಗ್ತಿದ್ದು ಪ್ರಚಾರ ಗಿಟ್ಟಿಸಿಕೊಳ್ಳಲು ಒಂದಾದ ಮೇಲೆ ಒಂದು ಅಪವಾದಗಳು ಕೇಳಿ ಬರ್ತಾ ಇವೆ. ಈ ಘಟನೆಗಳ ಬಗ್ಗೆ ನೀವೇನಂತೀರಾ, ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ ತಿಳಿಸಿ.